ವೀಕ್ಷಕರೇ ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡುವ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ ಮಾಡಿದೆ ಅಂತ ಆರೋಪಿಸಿ ವಿಧಾನಸೌಧ ಆವರಣದ ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಕಾಂಗ್ರೆಸ್ ನಾಯಕರು ಇಂದು ಪ್ರತಿಭಟನೆ ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಪ್ರತಿಭಟನೆಯಲ್ಲಿ ಸಚಿವರಾದ ಜಿ ಪರಮೇಶ್ವರ್ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡ ಎನ್ ಚೆಲುವರಾಯಸ್ವಾಮಿ ದಿನೇಶ್ ಗುಂಡೂರಾವ್ ಕೆಎಚ್ ಮುನಿಯಪ್ಪ ಶಾಸಕರಾದ ಎಚ್ಸಿ ಬಾಲಕೃಷ್ಣ ರಿಜ್ವಾನ್ ಮತ್ತಿತರು ಭಾಗವಹಿಸಿದ್ರು ಎನ್ಡಿಆರ್ಎಫ್ ನಿಯಮಾವಳಿ ಪ್ರಕಾರ ರಾಜ್ಯಕ್ಕೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ನೀಡಬೇಕಾಗಿದ್ರು ಕೇಂದ್ರ ಸರ್ಕಾರ ಕೇವಲ ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಅನುಮೋದನೆ ನೀಡಿದೆ ಮೂರ್ ಸಾವಿರದ ನಾಲ್ಕುನೂರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಬರ ಪರಿಹಾರಕ್ಕಾಗಿ ಈ ಹಣ ಸಾಕಾಗುವುದಿಲ್ಲ ಬಾಕಿ ಪರಿಹಾರ ಮೊತ್ತವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದರು ಮುಸ್ಲಿಂ ಮೀಸಲಾತಿ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯು ಈಗ ಫ್ಯಾಕ್ಟ್ ಚೆಕ್ಗೆ ಒಳಗಾಗುತ್ತಿದ್ದು ಈ ಮಧ್ಯೆ ಪ್ರಧಾನಿ ಮೋದಿಯವರ ಡಬಲ್ ಸ್ಟ್ಯಾಂಡ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿ ತನ್ನ ಎಕ್ಸ್ನಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದ ವೇಳೆ ಮಾತನಾಡಿದ ಪ್ರಧಾನಿ ಮೋದಿಯವರು ಬೇರೆ ಧರ್ಮಗಳಲ್ಲಿಯೂ ಜಾತಿ ವ್ಯವಸ್ಥೆ ಇಲ್ವಾ ಮೇಲೆ ಕೆಳಗೆ ಅನ್ನೋ ಭಾವನೆಗಳು ಇಲ್ವಾ ಗುಜರಾತ್ನಲ್ಲಿ ಮುಸ್ಲಿಂ ಸಂಪ್ರದಾಯದಲ್ಲಿ ಎಪ್ಪತ್ತು ಜಾತಿಗಳು ಒಬಿಸಿ ಆಗಿದೆ ನಾನು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಮುಸ್ಲಿಮರಿಗೆ ಒಬಿಸಿ ವರ್ಗದಡಿ ಸವಲತ್ತು ಲಭ್ಯವಾಗ್ತಾ ಅಂತ ಹೇಳಿದ್ದಾರೆ ಈ ವಿಡಿಯೋ ಹಂಚಿಕೊಂಡಿರುವ ಪ್ರಿಯಾಂಕ್ ಖರ್ಗೆ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮುಸ್ಲಿಮರು ಒಬಿಸಿ ಮೀಸಲಾತಿ ಅಡಿಯಲ್ಲಿ ಇರೋದಕ್ಕೆ ಹೆಮ್ಮೆ ಪಡ್ತಾರೆ ಆದರೆ ಬೇರೆಲ್ಲಾದರೂ ಮುಸ್ಲಿಮರಿಗೆ ಒಬಿಸಿ ಮೀಸಲಾತಿ ಇದ್ರೆ ಅದು ಪ್ರಧಾನಿಗೆ ಸಮಸ್ಯೆ ಆಗತ್ತೆ ಅಂತ ಟೀಕಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರು ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರಕಾಶ್ ರಾಜ್ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಇಂದು ಬರ ಪರಿಹಾರ ಘೋಷಿಸಿದೆ ಡಿಸೆಂಬರ್ ನಲ್ಲಿ ಬರ ಪರಿಹಾರ ಕೊಡಿ ಅಂತ ಅಂದ್ರೂ ಕೂಡ ಯಾಕೆ ಕೊಡಲಿಲ್ಲ ನಮ್ಮ ಇಪ್ಪತ್ತೆಂಟು ಸಂಸದರು ಯಾಕೆ ಮಾತಾಡಲಿಲ್ಲ ಹಲ್ಲು ಕಿಸುತ್ತು ನಿಂತಿದ್ರು ಅಂತ ಕಿಡಿಕಾರಿದ್ದಾರೆ ಮಹಾಪ್ರಭುಗಳು ಎರಡ್ ಸಾವಿರದ ಹದಿನೈದರಲ್ಲಿ ನೂರು ಸ್ಮಾರ್ಟ್ ಸಿಟಿ ಕೊಡ್ತೀನಿ ಅಂದ್ರಲ್ಲ ಈಗ ಹತ್ತಾರು ಸ್ಮಾರ್ಟ್ ಸಿಟಿಯನ್ನ ತೋರಿಸಿ ಯಾಕೆ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ ಈಗ ಮತ್ತೊಂದು ಗ್ಯಾರಂಟಿ ಹೇಳ್ತಾ ಇದ್ದೀರಿ ಮೊದ್ಲು ಕೊಟ್ಟ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಈಗ ಮತ್ತೆ ಗ್ಯಾರಂಟಿ ಅಂತಿದ್ದೀರಲ್ಲ ಮಾತ್ ಮಾತಿಗೆ ದರ್ಶನ ಕೊಡೋದು ಹಂಗೆ ಬರೋದು ದಿನಕ್ಕೆ ಐದು ಡ್ರೆಸ್ ಹಾಕೋದೇ ಆಗೋಗಿದೆ ಯಾವ ದೊಣ್ಣೆ ನಾಯಕ ನೀನು ನಿನ್ನ ಮನೆಯಿಂದ ದುಡ್ ತಂದಿದೀನಪ್ಪ ಯಾವ ದೇಶದ ಮಹಾರಾಜ ನೀನು ರಾಮ್ ಮಂದಿರ ಕಟ್ಟು ಆದ್ರೆ ನಾನ್ ಕೇಳ್ತಿರೋದು ರಾಮರಾಜ್ಯ ಎಲ್ಲಿ ಅಂತ ನಮ್ಮ ಯುವಜನರಿಗೆ ಉದ್ಯೋಗ ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಯಾಕಿಲ್ಲ ಒಳ್ಳೆ ಶಿಕ್ಷಣ ನೀನು ನಿಜವಾಗ್ಲೂ ಕೆಲಸ ಮಾಡಿದರೆ ಇಷ್ಟು ದುಡ್ಡು ಖರ್ಚು ಮಾಡುವ ಅವಶ್ಯಕತೆ ಏನಿದೆ ನಿನ್ನ ಅಷ್ಟು ನಾಟಕ ಬಯಲಾಗಿದೆ ಅಬ್ಕಿ ಬಾರ್ ಚಾಸೋ ಪಾರ್ ಅಂತ ಯಾಕೆ ಒದರಾಕತ್ತಿ ಚಾಸೋ ಆದ್ಮೇಲೆ ಹೇಳು ಕೆಲಸ ಯಾಕೆ ಮಾಡ್ತಾ ಇಲ್ಲ ಮೊದಲು ಉತ್ತರ ಕೊಡಿ ಅಂತ ಪ್ರಕಾಶ್ ರಾಜ್ ಪ್ರಶ್ನಿಸಿದ್ದಾರೆ ದಲಿತರು ಹಿಂದುಳಿದ ವರ್ಗಗಳು ಮತ್ತು ಬುಡಕಟ್ಟು ಜನಾಂಗದವರ ಮೀಸಲಾತಿಯನ್ನ ಕಿತ್ಕೊಳ್ಳೋದು ಬಿಜೆಪಿಯ ಉದ್ದೇಶವಾಗಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ಬಿಜೆಪಿ ನಾಯಕರು ಮತ್ತು ನರೇಂದ್ರ ಮೋದಿ ಅವರ ನಿಕಟವರ್ತಿಗಳ ಹೇಳಿಕೆಯಿಂದ ಅವರ ಉದ್ದೇಶ ಸಂವಿಧಾನವನ್ನು ಬದಲಾಯಿಸುವ ಮೂಲಕ ದೇಶವನ್ನ ಪ್ರಜಾಪ್ರಭುತ್ವನ ನಾಶ ಮಾಡೋದು ಅನ್ನೋದು ಈಗ ಸ್ಪಷ್ಟ ಆಗಿದೆ ದಲಿತರು ಹಿಂದುಳಿದ ವರ್ಗಗಳು ಮತ್ತು ಆದಿವಾಸಿಗಳ ಮೀಸಲಾತಿಯನ್ನ ಕಿತ್ಕೊಳ್ಳೋದು ಮತ್ತು ದೇಶವನ್ನ ಮುನ್ನಡೆಸುವಲ್ಲಿ ಈ ಸಮುದಾಯಗಳ ಭಾಗವಹಿಸುವಿಕೆಯನ್ನು ಸಹ ತಡೆಯೋದು ಬಿಜೆಪಿಯ ಗುರಿಯಾಗಿದೆ ಕಾಂಗ್ರೆಸ್ ಇರುವವರೆಗೆ ಜಗತ್ತಿನ ಯಾವ ಶಕ್ತಿಯೂ ವಂಚಿತ ಜನರ ಮೀಸಲಾತಿಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಂತ ಪ್ರತಿಪಾದಿಸಿದ್ದಾರೆ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಈ ಗಂಭೀರ ಆರೋಪಕ್ಕೆ ಸಂಬಂಧಿಸಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಸಿಎಂ ಸಿದ್ದರಾಮಯ್ಯ ಖುದ್ದು ಈ ಬಗ್ಗೆ ಟ್ವೀಟ್ ಮಾಡಿದ್ದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ರಚಿಸಲು ಸರ್ಕಾರ ತೀರ್ಮಾನಿಸಿದೆ ಮೇಲ್ನೋಟಕ್ಕೆ ದೌರ್ಜನ್ಯ ಎಸಗಿರೋದು ಕಾಣ್ತಾ ಇದೆ ಹೀಗಾಗಿ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ಕೊಡುವಂತೆ ರಾಜ್ಯ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರ ಬರೆದಿತ್ತು ಈ ಹಿನ್ನೆಲೆ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚನೆ ಲು ನಿರ್ಧರಿಸಿರುವುದಾಗಿ ಸಿಎಂ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ರಾಜಸ್ಥಾನದ ಬನ್ಸ್ವಾರಾದಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಸ್ಲಿಮರ ವಿರುದ್ಧವಾಗಿ ನೀಡಿದ ಹೇಳಿಕೆಯನ್ನು ಟೀಕಿಸಿದ್ದ ಬಿಜೆಪಿಯ ಮಾಜಿ ಬಿಕಾನೇರ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಉಸ್ಮಾನ್ ಗನಿಯವರನ್ನ ಶಾಂತಿ ಭಂಗದ ಆರೋಪದ ಮೇಲೆ ಬಂಧನ ಮಾಡಲಾಗಿದೆ ಈ ಬಗ್ಗೆ ಮಾಹಿತಿ ನೀಡಿದ ಮುಕ್ತ ಪ್ರಸಾದ್ ನಗರ ಪೊಲೀಸ್ ಠಾಣೆಯ ಎಸ್ಎಚ್ಒರೇಂದ್ರ ಶೇಖಾವತ್ ಎರಡ್ ಮೂರು ದಿನಗಳ ಹಿಂದೆ ಅಂದರೆ ಪ್ರಧಾನಿ ವಿರುದ್ಧ ಹೇಳಿಕೆ ನೀಡಿದ ಬಳಿಕ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ವಾಹನವನ್ನ ಗನಿಯವರ ಮನೆಗೆ ಕಳಿಸಲಾಗಿತ್ತು ಆದರೆ ಆ ಸಮಯದಲ್ಲಿ ಅವರು ದೆಹಲಿಯಲ್ಲಿದ್ದರು ಇಂದು ಪೊಲೀಸ್ ಠಾಣೆಗೆ ಬಂದು ತನ್ನ ಮನೆಗೆ ಪೊಲೀಸ್ ವಾಹನವನ್ನ ಕಳಿಸೋಕೆ ಎಷ್ಟು ಧೈರ್ಯ ಅಂತ ಪ್ರಶ್ನಿಸಿದ್ರು ನಮಗೆ ಅವರು ಯಾರು ಅಂತ ಕೂಡ ಗೊತ್ತಿರಲಿಲ್ಲ ಪೊಲೀಸ್ ಠಾಣೆಯ ಹೊರಗೆ ದಿಗ್ಬಂಧನ ಇತ್ತು ಆದ್ರೆ ಅವರು ಪೊಲೀಸರ ಜೊತೆಗೆ ಗಲಾಟೆಗೆ ಇಳಿದ್ರು ಅದರಿಂದಾಗಿ ನಾವು ಅವರನ್ನ ಬಂಧನ ಮಾಡಿದ್ದೇವೆ ಅವರು ಲಾಕ್ಅಪ್ ನಲ್ಲಿದ್ದಾರೆ ನಾವು ಅವರನ್ನ ಹೆಚ್ಚುವರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮುಂದೆ ಪಡಿಸ್ತೇವೆ ಶಾಂತಿಯನ್ನ ಕಾಪಾಡಿಕೊಳ್ಳಲು ನಾವು ಅವರನ್ನ ಆರು ತಿಂಗಳ ಕಾಲ ಬಂಧಿಸುತ್ತೇವೆ ಅಂತ ತಿಳಿಸಿದ್ದಾರೆ ಆದರೆ ಉಸ್ಮಾನ್ ಘನಿಯವರ ನಿವಾಸಕ್ಕೆ ಪೊಲೀಸ್ ವಾಹನವನ್ನ ಯಾಕೆ ಕಳಿಸಲಾಗಿದೆ ಎಂಬುದನ್ನು ಎಸ್ ಎಚ್ಒ ವಿವರಿಸಿಲ್ಲ ಹಾಸನ ಪೆನ್ಡ್ರೈವ್ ಪ್ರಕರಣವು ರಾಜ್ಯದಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ನೀಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆದೇಶಿಸಿದ್ದಾರೆ ಹೆಣ್ಣು ಮಕ್ಕಳನ್ನು ಪುಸ್ತಾಯಿಸಿ ಆಮಿಷವೊಡ್ಡಿ ಬೆದರಿಸಿ ತನ್ನ ಕಾಮವನ್ನು ತೀರಿಸಿಕೊಂಡು ಆ ಕೃತ್ಯಗಳನ್ನು ವಿಡಿಯೋ ಮಾಡಿಕೊಂಡಿರುವಂತಹ ಆ ಕಾಮುಕ ಯುವ ನಾಯಕ ಪ್ರಜ್ವಲ್ ರೇವಣ್ಣ ಎಂಬುದು ವರದಿಯಾಗ್ತಾ ಇದ್ದಂತೆ ರಾಷ್ಟ್ರಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಪ್ರಜ್ವಲ್ ರನ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ ಬಿಜೆಪಿ ವಿರುದ್ಧವೂ ರಾಷ್ಟ್ರ ಮಟ್ಟದಲ್ಲಿ ಹಲವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಜ್ವಲ್ ಜರ್ಮನಿಗೆ ಫಲಾಯನ ಮಾಡಿದ್ದಾನೆ ಈ ಶಕ್ತಿನಿಂದನೇ ಮಾಡಿದವರನ್ನ ತಪ್ಪಿಸ್ಕೊಳ್ಳೋಕೆ ಮೋದಿ ಸಹಾಯ ಮಾಡಿದಾರಾ ಅಂತ ಹಲವರು ಎಕ್ಸ್ನಲ್ಲಿ ಪ್ರಶ್ನೆ ಎತ್ತಿದ್ದಾರೆ ಬಿಹಾರದ ಎರಡನೇ ಹಂತದ ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿ ನಾಯಕರು ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಪ್ರಸಾದ್ ಯಾದವ್ ಶನಿವಾರ ಹೇಳಿದ್ದಾರೆ ಮೋದಿ ಅಧಿಕಾರದಲ್ಲಿದ್ದರೆ ನಿರುದ್ಯೋಗ ಸಮಸ್ಯೆ ಬಗೆಹರಿಯೋದಿಲ್ಲ ಅನ್ನೋದು ತಿಳಿದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಹಾರದ ಮೂವತ್ತೊಂಬತ್ತು ಎನ್ ಡಿ ಎ ಲೋಕಸಭಾ ಸದಸ್ಯರು ಮಾಡಿದ ಕೆಲಸಗಳ ಬಗ್ಗೆ ಮತ್ತು ತಮ್ಮ ಸರ್ಕಾರ ಮಾಡಿದ ಸಾಧನೆಗಳ ಬಗ್ಗೆ ಪ್ರಧಾನಿ ಮೋದಿ ಚರ್ಚಿಸಿಲ್ಲ ಏನಾದರೂ ಚರ್ಚಿಸೋಕೆ ಹೇಗೆ ಸಾಧ್ಯ ಅವರು ಸಾಧನೆಯೇ ಮಾಡಿಲ್ಲ ಮೋದಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಈಗ ಮೋದಿ ಅನೇಕ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಕೂಡ ಒಟ್ನಲ್ಲಿ ಪ್ರಧಾನಿ ಸಮಸ್ಯೆಗಳಿಂದ ದೂರ ಓಡ್ತಾ ಇರೋದು ಖಚಿತ ಅಂತ ಪ್ರಧಾನಿಯನ್ನ ತೇಜಸ್ವಿ ಯಾದವ್ ಟೀಕಿಸಿದ್ದಾರೆ ಪಾಕಿಸ್ತಾನದ ಲಾಹೋರ್ನ ಶಾದ್ಮಾನ್ ಚೌಕ್ಗೆ ಸ್ವಾತಂತ್ರ್ಯ ಸೇನಾನಿ ಭಗತ್ ಸಿಂಗ್ ಅವರ ಹೆಸರಿಡುವ ವಿಚಾರ ಪಾಕ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅದೇ ಚೌಕ್ನಲ್ಲಿ ಭಗತ್ ಸಿಂಗ್ರನ್ನ ಗಲ್ಲಿಗೇರಿಸಲಾಗಿದೆ ಅಂತ ಹೇಳಿ ಅವರ ಸ್ಮರಣಾರ್ಥಕ್ಕಾಗಿ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಲಾಹೋರ್ ಹೈಕೋರ್ಟ್ ಶಾದ್ಮಾನ್ ಚೌಕ್ಗೆ ಭಗತ್ ಸಿಂಗ್ ಅವರ ಹೆಸರಿಡಲು ಆದೇಶವನ್ನು ನೀಡಿತ್ತು ಆದರೆ ಆ ಆದೇಶವನ್ನು ಪಾಲಿಸದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಪಾಕ್ನ ಭಗತ್ ಸಿಂಗ್ ಮೆಮೋರಿಯಲ್ ಫೌಂಡೇಶನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಈಗ ಅರ್ಜಿ ವಿಚಾರಣೆ ನಡೆಸಿರೋ ಲಾಹೋರ್ ಕೋರ್ಟ್ಗೆ ಪಾಕ್ ಪಂಜಾಬ್ ಸರ್ಕಾರ ಈ ಚೌಕ್ಗೆ ಭಗತ್ ಸಿಂಗ್ ಅಂತ ಹೆಸರಿಡೋಕೆ ಸ್ವಲ್ಪ ಕಾಲಾವಕಾಶವನ್ನ ಕೇಳಿದೆ ಇದಕ್ಕೆ ಸಮ್ಮತಿ ನೀಡಿರೋ ಹೈಕೋರ್ಟ್ ಅರ್ಜಿಯ ಮುಂದಿನ ವಿಚಾರಣೆಯನ್ನ ಜೂನ್ ಏಳಕ್ಕೆ ನಿಗದಿಪಡಿಸಿದೆ ಎನ್ಐಎ ಕಳೆದ ವರ್ಷ ಲಂಡನ್ನ ಭಾರತೀಯ ರಾಯಭಾರ ಕಚೇರಿ ಬಳಿ ನಡೆದ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಯೊಬ್ಬನನ್ನ ಅರೆಸ್ಟ್ ಮಾಡಿದೆ ಇಂದರ್ ಪಾಲ್ ಸಿಂಗ್ ಗಾಬಾ ಅನ್ನೋ ಈತ ಭಾರತದ ತ್ರಿವರ್ಣ ಧ್ವಜವನ್ನ ಕೆಳಗಿಳಿಸಿ ಅಪಮಾನ ಮಾಡಿದ್ದ ಗುಂಪಿಗೆ ಸೇರಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ ಅಂದಾಗೆ ಬ್ರಿಟಿಷ್ ಪ್ರಜೆಯಾಗಿರೋ ಈತ ಮೂಲತಃ ಅಫ್ಘಾನಿಸ್ತಾನದವನು ಡಿಸೆಂಬರ್ ಒಂಬತ್ತರಂದು ಭಾರತದ ಗೋಲ್ಡನ್ ಟೆಂಪಲ್ಗೆ ಭೇಟಿ ನೀಡಲು ವಾಘಾ ಗಡಿ ಮೂಲಕ ಭಾರತಕ್ಕೆ ಎಂಟರ್ ಆಗೋಕೆ ನೋಡ್ತಾ ಇದ್ದ ಆದರೆ ಲಂಡನ್ ಗಲಭೆಯಲ್ಲಿ ಭಾಗಿಯಾಗಿರೋರ ಮೇಲೆ ಭಾರತ ಲುಕ್ಔಟ್ ನೋಟಿಸ್ ಅನ್ನು ನೀಡಿತ್ತು ಹೀಗಾಗಿ ಗಡಿಯಲ್ಲಿ ಭದ್ರತಾ ಪಡೆಗಳು ಈತನನ್ನ ಹಿಡಿದು ವಶಕ್ಕೆ ಪಡ್ಕೊಂಡಿದ್ದು ಎನ್ಐಎ ಈಗ ಈತನನ್ನ ಅರೆಸ್ಟ್ ಮಾಡಿದೆ ವೀಕ್ಷಕರೇ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ